ಗೀತಾ ಸಂಸಾರ ಸಂತೆಗೆ ಸ್ವಾಗತ ತುಂಬ ಜನಕ್ಕೆ ಏನು ಮಾಡಿದರೂ ವೆಯ್ಟ್ ಜಾಸ್ತಿ ಆಗ್ತಿರೋದಿಲ್ಲ ಅವರ ಪರ್ಸ್ನಾಲಿಟಿ ಅಥವಾ ಅವರ ಮೈಕಟ್ಟು ಬಿಲ್ಡಪ್ ಆಗ್ತಿರೋದಿಲ್ಲ ನಾವು ಎಷ್ಟೊಂದು ಊಟ ಮಾಡ್ತೀವಿ ಎಷ್ಟೊಂದು ತಿಂತೀವಿ ಆದರೂ ನಮ್ಮ ಬಾಡಿ ತುಂಬಾ ವೀಕ್ ಇದೆ ಮೇಡಮ್ ಒಂದು ಒಳ್ಳೆಯ ಹೋಮ್ ರೆಮಿಡಿ ಹೇಳಿ ನ್ಯಾಚುರಲ್ ಆಗಿ ನಮ್ಮ ತೂಕ ವೆಯ್ಟು ಜಾಸ್ತಿ ಆಗಬೇಕು ಜೊತೆಗೆ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂಥ ಒಳ್ಳೆಯ ಹೋಮ್ ರೆಮಿಡಿ ಹೇಳಿ ಅಂತ ಹೇಳಿ ತುಂಬ ಜನ ಕಮೆಂಟ್ಸಲ್ಲಿ ಯಾವಾಗಲೂ ಹೇಳ್ತಾನೆ ಇದ್ರು ಇವತ್ತು ಅವರಿಗೆ ಒಂದು ಸೂಪರ್ ಆದಂಥ ಪವರ್ಫುಲ್ ಆದಂಥ ಒಂದು ಹೋಮ್ ರೆಮಿಡಿನ ಹೇಳ್ತೀನಿ ಈ ಹೋಮ್ ರೆಮಿಡಿ ಮಾಡೋದರಿಂದ ಒಂದೇ ವಾರದಲ್ಲಿ ಅವರು ತೂಕ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರೀ ಹೊಟ್ಟೆ ಮುಂದೆ ಬರೋದಾಗ್ಲಿ ಇಲ್ಲ ಫ್ಯಾಟ್ ಅಥವಾ ಬಜ್ಜು ಕಲೆಕ್ಟ್ ಆಗೋದಾಗಲಿ ಅವರ ದೇಹದಲ್ಲೇ ಆಗೋದಿಲ್ಲ ಸೂಪರ್ ಆದಂಥ ಒಂದು ಬಾಡಿ ಬಿಲ್ಡನ್ನು ಅವರು ಮಾಡ್ಕೊಬೋದು ತುಂಬಾ ಜನಕ್ಕೆ ಪಾಪ ತೆಳ್ಳಗಿದಿನಿ ಅಂತ ಹೇಳಿ ಒಂದು ಫಂಕ್ಷನಿಗೆ ಹೋಗೋದಾಗ್ಲಿ ಯಾರ್ದಾರು ಜೊತೆ ಮಾತಾಡ್ಲಿಕ್ಕೂ ಮುಜುಗರ ಆಗ್ತಿತ್ತು ಅದ್ರಲ್ಲೂ ಕಾಲೇಜ್ ಹುಡುಗರಿಗೆ ಕೆಲವೊಂದು ಜಾಬ್ ಸೆಲೆಕ್ಷನ್ ಅಲ್ಲಿ ಸಹಿತ ತುಂಬಾನೇ ಕಷ್ಟ ಆಗ್ತಾ ಇತ್ತು ಇಂದಿನಿಂದ ಇಂತಹ ಸಮಸ್ಯೆಗಳಿಗೆಲ್ಲ ನೀವು ಭಯ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಿಮ್ಗೆ ಸೂಪರ್ ಆದಂತ ಒಂದು ಫಾಸ್ಟ್ ಆಗಿ ತೂಕವನ್ನು ಹೆಚ್ಚಿಸುವಂತ ಹೋಮ್ ರೆಮಿಡಿನ ಹೇಳ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಒಣ ದ್ರಾಕ್ಷಿ ಗೊತ್ತಲ್ವಾ ಇದು ಮನೆಯಲ್ಲಿ ಸ್ವೀಟ್ ಮಾಡಲಿಕ್ಕೆ ನಾವು ಉಪಯೋಗಿಸ್ತೀವಿ ಈ ಒಣ ದ್ರಾಕ್ಷಿಯನ್ನು ನಾವು ಸೇವಿಸೋದ್ರಿಂದ ನಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ಬೋದು ಹಾಗಾದರೆ ಈ ಒಣ ದ್ರಾಕ್ಷಿನ ಹೇಗೆ ಸೇವಿಸ್ಬೋದು ಮತ್ತು ಇನ್ನೂ ಯಾವ ಪ್ರಯೋಜನ ಇದರಿಂದ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ತುಂಬ ಜನಕ್ಕೆ ಒಣದ್ರಾಕ್ಷಿ ಗೊತ್ತು ಆದರೆ ಒಣ ದ್ರಾಕ್ಷಿಯಿಂದ ಎಷ್ಟೊಂದು ಉಪಯೋಗ ಇದೆ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಒಣ ದ್ರಾಕ್ಷಿಯನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನೋದರಿಂದ ನಮ್ಮ ಲಿವರನ್ನು ಡಿಟಾಕ್ಸಿಫೈ ಮಾಡ್ಬೋದು ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ಕೋಬೋದು ಚರ್ಮ ವ್ಯಾಧಿಯನ್ನು ಕಡಿಮೆ ಮಾಡ್ಕೋಬೋದು ಮುಖ್ಯವಾಗಿ ಅನ್ನ ಜಾಸ್ತಿ ಮಾಡ್ಕೋಬಹುದು ಜೊತೆಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಆಗಿರತ್ತೆ ಶರೀರದಲ್ಲಿ ಬಲಹೀನತೆ ಉಂಟಾಗಿರುತ್ತೆ ಅಂಥವರು ಒಣ ದ್ರಾಕ್ಷಿಯನ್ನು ಹೇಗೆ ಮತ್ತು ಒಣದ್ರಾಕ್ಷಿಯಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಇನ್ನೆಷ್ಟು ಉಪಯೋಗ ಇದೆ ಇದನ್ನ ಯಾವ ಯಾವ ರೀತಿ ನಾವು ಬಳಸ್ಕೊಂಡ್ರೆ ನಮ್ಮ ದೇಹಕ್ಕೆ ಸಂಪೂರ್ಣವಾದಂತ ಆರೋಗ್ಯವನ್ನ ನಾವು ಕಾಯ್ದುಕೊಳ್ಳಬಹುದು ಅದರಿಂದ ಎಷ್ಟು ಅನ್ನ ಪಡಿಬಹುದು ಅನ್ನೋದನ್ನ ನೋಡೋಣ ಬನ್ನಿ ಕೆಲವರು ತುಂಬಾ ವೀಕ್ ಆಗಿರ್ತಾರೆ ಅಂದರೆ ತೆಳ್ಳಗಿರ್ತಾರೆ ಅವರಿಗೆ ನಾಲ್ಕು ಜನರ ಮಧ್ಯೆ ನಿಲ್ಲೋಕ್ಕೂ ಬೇಜಾರು ಮಾಡ್ಕೊತಿರ್ತಾರೆ ತುಂಬ ತಿಳುವಾಗಿರ್ತಾರೆ ಏನು ಮಾಡಿದ್ರು ದಪ್ಪ ಆಗ್ತಿರೋದಿಲ್ಲ ಒಂದು ಬಾಡಿ ಶೇಪೇ ಇರೋದಿಲ್ಲ ಅಂಥವರು ಒಣ ದ್ರಾಕ್ಷಿಯನ್ನು ತಿನ್ನುವುದರಿಂದ ತಮ್ಮ ಬಾಡಿ ಶೇಪನ್ನು ಮೇಂಟೈನ್ ಮಾಡ್ಬೋದು ಒಳ್ಳೆಯ ಆರೋಗ್ಯವನ್ನು ಸದೃಢವಾದಂಥ ಕಾಯವನ್ನು ಪಡಿಬೋದು ಹಾಗಾದರೆ ಈ ಒಣದ್ರಾಕ್ಷಿಯನ್ನು ಅವ್ರು ಹೇಗೆ ತಿನ್ನಬೇಕು ಅನ್ನೋದನ್ನ ನೋಡೋಣ ಬನ್ನಿ ಒಂದು ಮುಷ್ಟಿ ಆಗೋಷ್ಟು ಒಣ ದ್ರಾಕ್ಷಿ ಅಂದರೆ ಮಿನಿಮಮ್ ಒಂದು ಫಿಫ್ಟಿ ಗ್ರಾಮ್ಸ್ ಇರಬೇಕು ನೋಡಿ ಒಣದ್ರಾಕ್ಷಿ ಅಷ್ಟು ಒಣದ್ರಾಕ್ಷಿಯನ್ನು ರಾತ್ರಿ ನೀರಿನ ನೆನೆಸಿಡಬೇಕು ಅಂದ್ರೆ ಆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಸಲ ತೊಳಿರಿ ನೀಟಾಗಿ ತೊಳೆದು ಒಂದು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಅಂದ್ರೆ ಒಣದ್ರಾಕ್ಷಿ ನೆನಿಬೇಕು ಅಷ್ಟು ನೀರನ್ನು ಹಾಕಿ ರಾತ್ರಿ ನೆನೆಸಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಣದ್ರಾಕ್ಷಿಯನ್ನು ತಿನ್ನಬೇಕು ನೀರನ್ನು ಕುಡಿಬೇಕು ಜೊತೆಗೆ ಒಂದು ಗ್ಲಾಸ್ ಗಟ್ಟಿಯಾದಂಥ ಹಸುವಿನ ಹಾಲನ್ನು ಕುಡಿಬೇಕು ಒಂದ್ ವೇಳೆ ನಿಮಗೆ ಹಸುವಿನ ಹಾಲು ಸಿಕ್ಕಿಲ್ಲ ಅಂದ್ರೆ ಡೈರಿ ಮಿಲ್ಕ್ ಆದ್ರೂ ಗ್ಲಾಸ್ ಕಾಯಿಸಿ ಆರಿಸಿರಬೇಕು ಅಂತ ಹಾಲನ್ನು ನೀವು ಕುಡಿಬೇಕು ಬೇಕಾದರೆ ಅದು ಉಗುರು ಬೆಚ್ಚಗಿದ್ರು ಪರವಾಗಿಲ್ಲ ನಿಧಾನವಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಈ ನೆನೆಸಿಟ್ಟ ಒಣದ್ರಾಕ್ಷಿ ಮತ್ತು ಅದರ ನೀರು ಮತ್ತು ಒಂದು ಗ್ಲಾಸ್ ಹಾಲನ್ನು ಕುಡಿಬೇಕು ಕೆಲವರಿಗೆ ಹಾಲು ಇಷ್ಟ ಆಗೋದಿಲ್ಲ ಅಂಥವ್ರು ಬೇಕಾದರೆ ಒಂದು ಲೋಟ ಬಿಸಿ ನೀರಿನ ಜೊತೆಗೂ ಸಹಿತ ಈ ಒಣದ್ರಾಕ್ಷಿ ಹಣ್ಣನ್ನು ತಿನ್ಬೋದು ಈ ರೀತಿ ನೀವು ಒಂದು ತಿಂಗಳು ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ಶೇಪ್ ಎಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ತೂಕ ಎಷ್ಟು ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಎಷ್ಟು ಎನರ್ಜಿ ಬರುತ್ತೆ ಅಂತ ಹೇಳಿ ಇಷ್ಟು ಉಪಯೋಗ ಇರುವಂಥ ಒಣ ದ್ರಾಕ್ಷಿಯಲ್ಲಿ ಅಂಥದ್ದೇನಿದೆ ಅಂತ ನೀವು ಕೇಳಿದರೆ ಇದರಲ್ಲಿ ಐರನ್ ಇದೆ ಕಾಪರ್ ಇದೆ ವಿಟಮಿನ್ ಇದೆ ಮ್ಯಾಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಇದು ನಮ್ಮ ದೇಹಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ಈ ರೀತಿ ನೀವು ಒಣದ್ರಾಕ್ಷಿಯನ್ನು ತಿಂದು ಹಾಲನ್ನು ಕುಡಿಯುವುದರಿಂದ ಒಂದು ವಾರದಲ್ಲೇ ನಿಮ್ಮ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲವರು ನೋಡಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಹೈಟು ವೆಯ್ಟು ಬಾಡಿ ಕರೆಕ್ಟ್ ಕರೆಕ್ಟಾಗಿರುತ್ತೆ ಆದರೂ ಅವರಿಗೆ ಸುಸ್ತಾಗ್ತಾ ಇರುತ್ತೆ ಸ್ವಲ್ಪ ಕೆಲಸ ಮಾಡಿದ್ರೂ ಬೇಗ ಸುಸ್ತಾಗಿಬಿಡ್ತಾರೆ ಆಮೇಲೆ ಅವರ ಮುಖದ ಕಲರ್ ಸಹಿತ ಚೇಂಜ್ ಇರುತ್ತೆ ಅಂದರೆ ಅವರಿಗೆ ರಕ್ತಹೀನತೆ ಕೊರತೆಯೂ ಇರ್ಬೋದು ಇಲ್ಲ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಸಹಿತ ಆಗಿರ್ಬೋದು ಹಾಗಿದ್ದಾಗ ಅವ್ರು ಏನು ಮಾಡಬೇಕು ಅಂದರೆ ಆರೋಗ್ಯವಂತರಾಗಿರ್ತಾರೆ ಆದರೆ ಅವರಿಗೆ ತುಂಬ ಸುಸ್ತು ಬಲಹೀನತೆ ನಿಶಕ್ತಿ ಉಂಟಾಗಿರುತ್ತೆ ಅಂತವರು ಡೈಲಿ ಹತ್ತರಿಂದ ಹದಿನೈದು ದ್ರಾಕ್ಷಿ ಹಣ್ಣನ್ನು ರಾತ್ರಿ ಮಲಗುವುದಕ್ಕಿಂತ ಮೊದಲು ಚೆನ್ನಾಗಿ ದ್ರಾಕ್ಷಿ ಹಣ್ಣನ್ನು ತೊಳೆದು ಈ ರೀತಿ ನೀರಿನಲ್ಲಿ ನೆನೆಸಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ದ್ರಾಕ್ಷಿಯನ್ನು ಮತ್ತೆ ನೀರಿರುತ್ತಲ್ಲ ಅದನ್ನು ಸಹಿತ ಕುಡಿದುಬಿಟ್ಟು ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಅಗದು ತಿನ್ನಬೇಕು ಇದರಿಂದ ಯಾರಿಗೆ ನಿಶಕ್ತಿ ಆಗಿರುತ್ತೆ ಬಲಹೀನತೆ ಆಗಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ನೀವು ಒಂಬತ್ತು ದಿವಸ ಈ ವಿಧಾನವನ್ನು ಮಾಡಬೇಕು ಒಂದು ವೇಳೆ ನಿಮ್ಮ ರಕ್ತದಲ್ಲಿ ಆರ್ ಬಿ ಸಿ ಕೌಂಟ್ ಕಡಿಮೆ ಆಗಿದ್ದರೂ ಸಹಿತ ಅದು ಜಾಸ್ತಿ ಆಗುತ್ತೆ ನಿಮಗೆ ಅನೇಮಿಯಾ ಅಥವಾ ರಕ್ತಹೀನತೆ ಬೇಗ ಕಡಿಮೆ ಆಗುತ್ತೆ ಒಣದ್ರಾಕ್ಷಿಯ ಮತ್ತೊಂದು ಮುಖ್ಯವಾದಂಥ ಗುಣ ಅಂದರೆ ಒಣದ್ರಾಕ್ಷಿ ಲಿವರಿಗೆ ತುಂಬಾ ಒಳ್ಳೆಯದು ಲಿವರನ್ನು ಡಿಟಾಕ್ಸ್ ಮಾಡುತ್ತೆ ಜೊತೆಗೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡುವಂಥ ಗುಣ ಸಹಿತ ಈ ದ್ರಾಕ್ಷಿಗಿದೆ ಇತ್ತೀಚೆಗೆ ಧೂಮಪಾನ ಮದ್ಯಪಾನ ಮತ್ತು ಜಂಕ್ ಫುಡ್ಗಳನ್ನು ತಿಂದು ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ಬ್ಯಾಡ್ ಲೈಫ್ಸ್ಟೈಲಿಂದ ಲಿವರ್ ಕಾರ್ಯಕ್ಷಮತೆ ಕುಂಠಿತವಾಗಿರುತ್ತೆ ಇಂತಹ ಸಮಯದಲ್ಲಿ ಈ ದ್ರಾಕ್ಷಿ ಹಣ್ಣಿನ ನೀರನ್ನು ಕುಡಿತಾ ಬಂದರೆ ಲಿವರನ್ನು ಆರೋಗ್ಯ ನಾವು ಹೆಚ್ಚಿಸ್ಕೊಳ್ಬೋದು ಲಿವರಿಗೆ ಒಂದು ಎನರ್ಜಿಯನ್ನು ಕೊಡ್ಬೋದು ಅದಲ್ಲದೆ ಲಿವರ್ ಡ್ಯಾಮೇಜ್ ಆಗುವುದನ್ನು ಸಹಿತ ನಾವು ತಡಿಬಹುದು ಹಾಗಾದರೆ ಈ ದ್ರಾಕ್ಷಿ ನೀರನ್ನು ಹೇಗೆ ತಯಾರಿ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಈ ಮೆಥಡನ್ನು ಫಾಲೋ ಮಾಡಲು ನೀವು ಕಪ್ಪು ಒಣದ್ರಾಕ್ಷಿನವ್ರು ತಗೋಬೋದು ಇಲ್ಲ ನಾರ್ಮಲ್ ಆಗಿರುವಂಥ ಈ ಕಲರಿನ ಒಣದ್ರಾಕ್ಷಿನವ್ರು ನೀವು ತೊಗೋಬೋದು ಎರಡಲ್ಲಿ ಯಾವುದಾದ್ರು ತೊಗೋಬೋದು ಆದಷ್ಟು ಕಪ್ಪು ಒಣದ್ರಾಕ್ಷಿ ಇದ್ರೆ ತುಂಬಾ ಒಳ್ಳೇದು ಒಂದು ಮುಷ್ಟಿಯಾಗಷ್ಟು ಒಣ ದ್ರಾಕ್ಷಿನ ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ತೊಳಿರಿ ತೊಳೆದು ಒಂದು ಕಡೆ ಇಟ್ಕೊಳ್ಳಿ ನೆಕ್ಸ್ಟ್ ನೀವು ಎರಡು ಲೋಟ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಹೀಗೆ ಕುದಿಯುತ್ತಿರುವ ನೀರಿಗೆ ನೀವು ತೊಳೆದಿಟ್ಟಂಥ ಒಣದ್ರಾಕ್ಷಿನ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಆರಿಸ್ಬಿಡಿ ಬೆಳಗಾಗೋವರೆಗೂ ಹಾಗೆ ಇರಬೇಕು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಣದ್ರಾಕ್ಷಿ ಚೆನ್ನಾಗಿ ನೀರಲ್ಲಿ ನೆಂದಿರುತ್ತೆ ತಿಳಿಯಾದಂತಹ ಒಣದ್ರಾಕ್ಷಿಯ ನೀರನ್ನು ಮಾತ್ರ ನೀವು ಬೆಳಗ್ಗೆ ಎದ್ದ ತಕ್ಷಣ ಎರಡು ಲೋಟ ನೀರು ಹಾಕಿರುತ್ತಲ್ಲ ಅದನ್ನು ಕುಡಿಬೇಕು ಉಳಿದ ಒಣದ್ರಾಕ್ಷಿಯನ್ನು ನೀವೇನು ಮಾಡಬೇಕು ಟಿಫನ್ ಮಾಡೋ ಟೈಮಿಗಾಗಲಿ ಇಲ್ಲ ಸಂಜೆ ಸ್ನಾಕ್ಸ್ ಥರ ಅದನ್ನು ತಿಂದು ಖಾಲಿ ಮಾಡಬೇಕು ಈ ರೀತಿ ಒಣದ್ರಾಕ್ಷಿ ನೀರನ್ನು ಕುಡಿಯುವ ದಿನಗಳಲ್ಲಿ ಜಂಕ್ ಫುಡ್ ತಿನ್ನೋದಾಗ್ಲಿ ಖರೀದ ಪದಾರ್ಥಗಳನ್ನು ತಿನ್ನೋದಾಗ್ಲಿ ಮಾಡಬಾರ್ದು ಆದಷ್ಟು ತರಕಾರಿಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ತಿಂದು ಒಳ್ಳೆ ಫ್ರೆಶ್ ಆದಂಥ ಆಹಾರವನ್ನು ನೀವು ತೆಗೆದುಕೊಳ್ಬೇಕು ಈ ರೀತಿ ನೀವು ಒಣದ್ರಾಕ್ಷಿ ನೀರನ್ನು ಬರೀ ನಾಲ್ಕು ದಿವಸ ಕುಡಿದ್ರೆ ಸಾಕು ನಿಮ್ಮ ಲಿವರ್ ಡಿಟಾಕ್ಸಿಫೈ ಆಗುತ್ತೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಜೊತೆಗೆ ನಿಮಗೆ ಹೊಟ್ಟೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಅದು ಕಡಿಮೆ ಆಗುತ್ತೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನೀವು ತಿಂದಂತಹ ಚೆನ್ನಾಗಿ ಡೈಜೆಷನ್ ಆಗ್ಬಿಟ್ಟು ಎನರ್ ಅಜ್ಜಿಗೆ ಕನ್ವರ್ಟ್ ಆಗುತ್ತೆ ನಿಮ್ಮ ಹೃದಯಕ್ಕೂ ತುಂಬಾ ಒಳ್ಳೆಯದು ಈ ಮೆಥಡು ತುಂಬ ಬೆಸ್ಟ್ ಮೆಥಡು ಇದು ಎಲ್ಲರೂ ಪ್ರತಿಯೊಬ್ಬರು ಮಾಡಬಹುದು ಈ ರೀತಿ ನೀವು ನಾಲ್ಕು ದಿವಸ ಒಣದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ಲಿವರ್ ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಲಿವರ್ ಫ್ರೆಶ್ ಆಗುತ್ತೆ ಒಣದ್ರಾಕ್ಷಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಈ ಒಣದ್ರಾಕ್ಷಿಯಲ್ಲಿ ಸೆಲೆನಿಯಂ ಜಿಂಕ್ ಇದೆ ಇದು ಚರ್ಮ ಒಣಗುವುದನ್ನು ಚರ್ಮ ರಫ್ ಆಗ್ತಾ ಇರುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ನೀವು ಒಣದ್ರಾಕ್ಷಿ ತಿನ್ನುವುದರಿಂದ ನಿಮ್ಮ ಸ್ಕಿನ್ನನ್ನು ಸಾಫ್ಟಾಗಿರಲು ಇದು ಹೆಲ್ಪ್ ಮಾಡುತ್ತೆ ಈ ಒಣ ದ್ರಾಕ್ಷಿಯನ್ನು ತಿಂತಾ ಬಂದರೆ ಶರೀರದಲ್ಲಿ ರಕ್ತ ಉತ್ಪತ್ತಿಯನ್ನು ಮಾಡುತ್ತೆ ಜೊತೆಗೆ ಕೈಕಾಲುಗಳು ಸೆಳೀತಾ ಇದ್ರೆ ಕೈಕಾಲುಗಳು ನೋವು ಬರ್ತಾ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಮೂಳೆಗಳು ಗಟ್ಟಿಯಾಗಲು ಸಹಿತ ಈ ಒಣದ್ರಾಕ್ಷಿ ತುಂಬಾ ಒಳ್ಳೆಯದು ಈ ಒಣದ್ರಾಕ್ಷಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದು ಅದಲ್ಲದೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುವುದನ್ನು ತಡೆಗಟ್ಟುತ್ತೆ ಇನ್ನು ನಮ್ಮ ತೂಕವನ್ನು ಫಾಸ್ಟ್ ಆಗಿ ನಾವು ಹೆಚ್ಚಿಸ್ಕೊಳ್ಬೇಕು ವೆಯ್ಟನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಒಣದ್ರಾಕ್ಷಿ ಹಣ್ಣಿನ ಜೊತೆಗೆ ಡೈರಿ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡಬೇಕು ಅಂದರೆ ಚೀಸ್ ಆಗಲಿ ಪನ್ನೀರ್ ಆಗಲಿ ಮೊಸರು ತುಪ್ಪ ಬೆಣ್ಣೆ ಹೀಗೆ ತುಂಬ ಜಾಸ್ತಿಯಾಗಿ ನಾವು ಹಾಲಿನ ಪದಾರ್ಥ ಡೈರಿ ಪದಾರ್ಥಗಳನ್ನು ಉಪಯೋಗಿಸ್ಬೇಕು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ಉಪಯೋಗಿಸ್ಬೇಕು ಜೊತೆಗೆ ಬಾಳೆಹಣ್ಣನ್ನು ತಿನ್ನಬೇಕು ಬಾಳೆಹಣ್ಣಲ್ಲಿ ಅದರಲ್ಲೂ ಪಚ್ಚ ಬಾಳೆಹಣ್ಣನ್ನು ತಿನ್ನೋದ್ರಿಂದ ವೆಯ್ಟ್ ಬೇಗ ಗೇನ್ ಆಗುತ್ತೆ ಜೊತೆಗೆ ಎರಡು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ತುಪ್ಪವನ್ನು ಅನ್ನೋದು ಅನ್ನದೊಂದಿಗೆ ಚಪಾತಿಯೊಂದಿಗೆ ತಿನ್ನೋದ್ರಿಂದ ವೆಯ್ಟ್ ಬೇಗ ಗೇನ್ ಆಗುತ್ತೆ ಇದುವರೆಗೂ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನಮ್ಮ ವಿಡಿಯೋಗಳು ನಿಮಗೆ ಫಸ್ಟ್ ತರ್ ಜೊತೆಗೆ ನೀವೊಂದು ಲೈಕ್ ಕೊಡೋದ್ ಮರೀಲಿ ಫ್ರೆಂಡ್ಸ್ ನಿಮ್ಮ ಲೈಕ್ ಇಂದ ಒಳ್ಳೊಳ್ಳೆ ವಿಡಿಯೋ ಮಾಡಕ್ಕೆ ಪ್ರೋತ್ಸಾಹ ಮತ್ತೆ ಬೇಟೆ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್ ಬಂದ್ರೆ